ಶ್ರೀ ಮಹಾವಿಷ್ಣು ಭಕ್ತರೆಲ್ರಿಗೂ ಕೂಡ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾಕೇಂದ್ರದಿಂದ ಇದುವರೆಗೂ 604 ಮಹಾಸಂಚಿಕೆಗಳನ್ನು ಮಹಾತಾಯಿ ಕೃಪೆಯಿಂದ ವಿಷ್ಣುವಿನ ಅನುಗ್ರಹದಿಂದ ವಿಷ್ಣು ಸಹಸ್ರನಾಮದ 108 ಶ್ಲೋಕಗಳಲ್ಲಿ ಒಂದೊಂದು ನಕ್ಷತ್ರ ಅಂದರೆ 27 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರಕ್ಕೆ 4 ಪಾದಗಳು ಇದ್ದು ಒಂದೊಂದು ಶ್ಲೋಕ ಅಂದರೆ 4 ಪಾದಗಳುಳ್ಳ 4 ಶ್ಲೋಕಗಳನ್ನು ಒಂದೊಂದು ನಕ್ಷತ್ರಕ್ಕೆ ನಾವು ಪಠನೆ ಮಾಡ್ಕೊಂಬರ್ತಾ ಇರೋ ಒಂದು ಈ ಒಂದು ಅಭಿಯಾನದಲ್ಲಿ ಇದುವರೆಗೂ 5 ನಕ್ಷತ್ರಗಳು ಕ್ರಮವಾಗಿ ಆ ನಕ್ಷತ್ರಗಳಲ್ಲಿ ಹಿಂದಿನ ಸಂಚಿಕೆಯದು ಮೃಗಶಿರ ನಕ್ಷತ್ರ, 5ನೇ ನಕ್ಷತ್ರ 27ರಲ್ಲಿ 4 ಪಾದಗಳು 4 ಶ್ಲೋಕಗಳನ್ನು ನಾವು ಶಿವಶಕ್ತಿ ಕಲಾಕೇಂದ್ರದಿಂದ ಚಾಂಟಿಂಗ್ ಟೇಪ್ನಲ್ಲಿ ಪಠನೆ ಮಾಡಿದ್ವು. ಅದನ್ನು ಮೂರು ಸಾಲ ಅದನ್ನು ನಿಧಾನವಾಗಿ ಪಠನೆ ಮಾಡ್ತಾ ಇರುವಂಥ ಒಂದು ಪ್ರಯಾಣ, ಭಕ್ತಿಯುತವಾದಂಥ ಪ್ರಯಾಣ ಈ ಡಿಸೆಂಬರ್ 21 ಸೋಮವಾರ ಆಗ್ತಾ ಇದೆ ನಮ್ಮ ಶಿವಶಕ್ತಿ ಕಲಾಕೇಂದ್ರದಿಂದ. ಈ ಇಷ್ಟೆಲ್ಲ ನಾನು ಒಂದು ರೀತಿ ನಿಮ್ಮನ್ನೆಲ್ಲ ಸ್ವಾಗತ ಕೋರಿ, ಪುಸ್ತಕ ತೆಗೆದಿಟ್ಕೊಳ್ಳೋರು ಓ ಬರ್ತಾ ಇವತ್ತು ಅಪ್ಲೋಡ್ ಆಗಿಬಿಟ್ಟಿದೆ ನೋಡೋಣ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆಲ್ಲ ನನಗೆ ಜ್ಞಾಪಕ ಬಂತು. ನಾವು ತಕ್ಷಣವೇ ಕೆಲವು ಸತಿ ನಾವೇ ಮೊದಲು ನೋಡಬೇಕು ಅಂತಲೂ ವ್ಯೂಸ್ಗಳು ಬಂದಾಗ ನಾವು ಮೊದಲನೇ ವ್ಯೂನ್ ಮಾಡಬೇಕು ಅಂತ ನಾವೆಲ್ಲ ಕೆಲವು ಸತಿ ಅಂದ್ಕೊಂಡಿರ್ತೀವಿ ಸರ್. ನಿಜ ಒಂದು ರೀತಿ ಈ ಥರ ವಿಚಾರಗಳಲ್ಲಿ ಒಳ್ಳೆ ಚಿಂತನೆ ಬರುವಂಥದ್ದು ಬಹಳ ಸ್ವಾಭಾವಿಕ. ಈಗ 6ನೆಯ ನಕ್ಷತ್ರ ಆರಿದ್ರಾ ನಕ್ಷತ್ರ, ಇದು 605ನೆಯ ಮಹಾಸಂಚಿಕೆ. ನಾ ನಂಬರು ಹೇಳೋದು, ನಕ್ಷತ್ರದ ಹೆಸರು ಹೇಳೋದರಿಂದ ನಾ ಅದೇ ರೀತಿ ನಾವು ಈ ಸಂಚಿಕೆಗಳು ಮಹಾಸಂಚಿಕೆಗಳ ನಂಬರ್ನ ಕೊಟ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆ ರೆಫರೆನ್ಸ್ಗೆ ಅನುಕೂಲ ಆಗುತ್ತೆ. ಬಹಳ ಮುಖ್ಯ ಏನು ಅಂದರೆ ವಿಚಾರ ತುಂಬ ಇದ್ದುಬಿಟ್ಟಾಗ ನಮಗೂ ಇದು ರೆಫರೆನ್ಸ್ ಮಾಡುವಾಗ ಪುಸ್ತಕಗಳು ಲೈಬ್ರರಿಗೆ ಹೋದಾಗ ಆಗ್ತಾಯಿತ್ತು. ಇಮಿಡಿಯೇಟಾಗಿ ನಮಗೆ ಲೈಬ್ರರಿಯನ್ನು ಹೇಳೋರು, ಅವ್ರಿಗೆ ಏನೋ ಒಂದು ಕೋಡ್ ಇರುತ್ತೆ, ಇಂಥ ಪುಸ್ತಕ ಬೇಕು ಅಂದರೆ ಇಂಥ ಸಬ್ಜೆಕ್ಟು, ಇಂಥ ಒಂದು ಕಂಪಾರ್ಟ್ಮೆಂಟಲ್ಲಿ ಇಂಥ ಒಂದು ಬೇರಿನಲ್ಲಿ ಇಂಥ ಸೆಕ್ಷನಲ್ಲಿ ಇಟ್ಟಿದ್ದೀವಿ, ಅದಕ್ಕೇನೋ ಅವ್ರ ನಂಬರ್ ಕೊಟ್ಬಿಟ್ಟು ತಕ್ಷಣ ಆ ಪುಸ್ತಕ ತೆಗೆದುಕೊಡೋರು. ಮುಖ್ಯವಾಗಿ ಬೇಕಾಗಿರೋದು ಇಮಿಡಿಯೇಟಾಗಿ ನಮಗೆ ರೆಫರೆನ್ಸ್ ಬೇಕಾಗಿರುವಂಥದ್ದು. ಅದನ್ನೆಲ್ಲ ನಾನು ಗಮನ ಇಟ್ಕೊಂಡು ನನ್ನ ಶ್ರೀಮತಿ 41 ವರ್ಷ ಪ್ರೊಫೆಸರ್ ಎಚ್ ಎಸ್ ಉಮಾದೇವಿಯವರು ಈ ಲೈಬ್ರರಿಲೇ ಕೆಲಸ ಮಾಡಿರೋದ್ರಿಂದ ಅದೆಲ್ಲ ನಾನು ಆಗ ಈ ರೀತಿ ಎಲ್ಲ ಪುಸ್ತಕಗಳನ್ನು ಕೇಳಿದಾಗ ಅದನ್ನು ಹೋಗಿ ಹುಡುಕಿ ನೆಕ್ಸ್ಟ್ ಡೇ ನನಗೆ ಯಾವುದಾದ್ರು ಭಾಷಣ ಇದ್ದರೆ ಅಥವಾ ಯಾವುದಾದ್ರು ಕ್ಲಾಸ್ ಮಾಡ್ತಿದ್ದಾಗ ತಂದುಕೊಟ್ಟಿದ್ದರಿಂದ ಇಲ್ಲಿ ಈಗ ನಮ್ಮ ಶಿವಶಕ್ತಿ ಕಲಾಕೇಂದ್ರದಿಂದ ಇಡೀ ವರ್ಲ್ಡ್ ಪ್ಲ್ಯಾಟ್ಫಾರಮ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿರೋದ್ರಿಂದ ನಿಮಗೂ ಕೂಡ ಆ ಬವಣೆ ಬರೋದು ಬೇಡ, ತಕ್ಷಣ ಈ ನಂಬರು ಇಂಥದ್ದು ನಕ್ಷತ್ರ ಇದಕ್ಕೆ ಹುಡುಕೋದ್ರೆ ಈಸಿಯಾಗಲಿ ಅಂತ. ಯಾಕೆ ನಾವು ಪಟ್ಟು ಕಷ್ಟ ಬೇರೆಯವ್ರಿಗೆ ಆಗಬಾರ್ದು ಇದ್ದಾನೆ. ಈ ದೃಷ್ಟಿಯಿಂದ ಕೂಡ ಮತ್ತು ಇದೆಲ್ಲ ನಾನು ವಿಚಾರ ಹೇಳಿಕೊಂಡು ಈಗ ನೀವೆಲ್ಲ ಪುಸ್ತಕ ತೆಗೆದಿಟ್ಕೊಂಡಿದ್ದೀನಿ ಅಂತ ಭಾವಿಸಿ 6ನೇ ನಕ್ಷತ್ರ ಆರಿದ್ರ ಮತ್ತೆ ಹೇಳ್ತೀನಿ, ನಮ್ಮ ನಕ್ಷತ್ರ ಅಂತಲೇ ಮಾತ್ರ ತೆಗೆದಿಟ್ಕೋಬೇಡಿ. ಹಿಂದಿನ 5 ನಕ್ಷತ್ರಗಳು ಅಂದರೆ 20 ಶ್ಲೋಕಗಳ ಒಂದು ಇಲ್ಲಿಂದ ಚಾಂಟಿಂಗ್ ಟೇಪ್ನಲ್ಲಿ ಪಠನೆ ಮಾಡಿಸಿದ್ದೀನಿ ಮೂರು ಸಲ. ಅದರಿಂದ ಅಷ್ಟೊತ್ತಿಗೆ ನಿಮ್ಗೆ ಆಗಲೇ ಇನ್ನೊಂದು ನನ್ನ ಪಾಠಕ್ರಮದಲ್ಲಿ ನನಗೆ ಗೊತ್ತಿದೆ, ಯಾವಾಗಲೂ ಕೂಡ ಮುಂದಿನಕ್ಕೆ ಹೋಗುವಾಗ ಹಿಂದಿನದರಲ್ಲೇ ಒಂದು ಸತಿ ಹೇಳಿದಾಗ ಅದಕ್ಕಿಂತ ಹಿಂದೆ ಬಾಯಿಪಾಠ ಆಗ್ಬಿಟ್ಟಿದೆ. ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇವುಗಳೆಲ್ಲ ನಾವು ಬೇಕಾದ ವರ್ಷಾನುಗಟ್ಟಲೆಯಿಂದ ಇಲ್ಲಿ ಪಾಠ ಮಾಡಿರೋದ್ರಿಂದ ಹಿಂದಿಲ್ದು ಭಾಳ ಬೇಗ ಗೊತ್ತಾಗುತ್ತೆ, ಆಮೇಲೆ ಅದಕ್ಕಿಂತ ಹಿಂದಿಲ್ದು ಒಂದು ಕೊಂಚ ಗೊತ್ತಿರುತ್ತೆ. ಬೈ ದಿ ಟೈಮ್ ನಾವು ಫಿನಿಷ್ ಮಾಡೋ ಹೊತ್ತಿಗೆ ಬಾಯಿ ಬಂದುಬಿಟ್ಟಿರುತ್ತೆ, ಅಂದರೆ ಬೈ ಹಾರ್ಟ್ ಅದು ಬಂದಿರುತ್ತೆ. ಆ ದಿಸೆಯಲ್ಲಿ 6ನೇ ನಕ್ಷತ್ರ ಆರಿದ್ರಾ ನಕ್ಷತ್ರ 605ನೆಯ ಮಹಾಸಂಚಿಕೆಗೆ ನಾವು ಪ್ರವೇಶ ಮಾಡಿ ಆರಂಭ ಮಾಡ್ತೀನಿ. ಆರಿದ್ರಾ ನಕ್ಷತ್ರದವರು ಹೇಳ್ಕೊಳ್ಳಬೇಕಾದಂಥ ಶ್ಲೋಕನ ಅದಕ್ಕೆ ಮುಂಚೆ ಒಂದು ಸತಿ ನೀವು ಇನ್ನೊಂದು ಜ್ಞಾಪಕ ಬಂತು, ಹೇಗಿದ್ರೆ ಚಿಕ್ಕ ಚಿಕ್ಕದಾಗಿದೆ ಹೇಳೋದಕ್ಕೆ ಮುಂಚೆ ಒಂದು ಸತಿ ಕಣ್ಣು ಹಾರಿಸ್ಬಿಟ್ಟಿರಿ, ಹೇಳ್ಕೊಳಕ್ಕೆ ಹೋಗಬೇಡಿ. ಯಾಕೆ ಹೊಸಬ್ರು ಹಳಬರಾದರೆ ಗೊತ್ತಿರುತ್ತೆ ದಾಟಿಲಿ ಹೇಳಿ, ಯಾಕೆಂದರೆ ಎಲ್ಲಿ ಪದವಿಭಾಗ ಮಾಡಬೇಕು ಅನ್ನೋದು ಅದೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಒಟ್ಟಿಗೆ ಮಾಡೋಣ. ಈಗ ಆರಿದ್ರ ನಕ್ಷತ್ರದ ಪಠನೆ. ಮರೀಚಿರ್ತ ಮನೋಹಂಸಃ
ಸುಪರ್ಣೋ ಭುಜಗೋತ್ತಮ ಹಿರಣ್ಯನಾಭಸುತಪಃ ಪದ್ಮನಾಭ ಪ್ರಜಾಪತಿ ಅಮೃತ್ಯುಸರ್ವದೃಕ್ಸಿಂಹ ಸಂದಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ್ರ ವಿಶ್ರುತಾತ್ಮ ಸುರಾರಿಹ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ಅನಿಮಿಷಸ್ರಗ್ವೀ ವಾಚಸ್ಪತಿರುದಾರದೀಹಿ ಅಗ್ರಾಣೀರ್ಗ್ರಾಮಣೀ ಶ್ರೀಮಾಂ ನ್ಯಾಯೋ ನೇತಾ ಸಮೀರಣ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಎರಡನೇ ಸಾರಿ ಪಠನ ಮಾಡೋಣ. ಮರೀಚಿರ್ತಮನೋಹಂಸ ಸುಪರ್ಣೋ ಭುಜಗೋತ್ತಮ ಹಿರಣ್ಯನಾಭಸುತಪಃ ಪದ್ಮನಾಭ ಪ್ರಜಾಪತಿ ಅಮೃತ್ಯುಸರ್ವದೃಕ್ಸಿಂಹ ಸಂದಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರಿಹ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ಅನಿಮಿಷಸ್ರಗ್ವೀ ವಾಚಸ್ಪತಿರುದಾರಧೀಹಿ ಅಗ್ರಣೀರ್ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಇನ್ನೊಂದು ಸರಿ. ಮರೀಚಿರ್ದಮನೋಹಂಸ ಸುಪರ್ಣೋ ಭುಜಗೋತ್ತಮ ಹಿರಣ್ಯನಾಭಸುತಪಃ ಪದ್ಮನಾಭ ಪ್ರಜಾಪತಿ ಅಮೃತ್ಯುತ್ಸರ್ವದೃಕ್ಸಿಂಹ ಸಂದಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ್ರ ವಿಶ್ರುತಾತ್ಮ ಸುರಾರಿಹ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ಅನಿಮಿಷಸ್ರಗ್ವೀ ವಾಚಸ್ಪತಿರುದಾರದೀಹಿ ಅಗ್ರಣೀಗ್ರಾಮಣೀ ಶ್ರೀಮಾಂ ನ್ಯಾಯೋ ನೇತಾ ಸಮೀರಣ ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಆರಿದ್ರ ನಕ್ಷತ್ರ ಆರನೇ ನಕ್ಷತ್ರದ ನಾಲ್ಕು ಪಾದಗಳು 24ನೇ ಶ್ಲೋಕಕ್ಕೆ ಈ ಮಂಗಳಾಗ್ತಾ ಇದೆ. ಇದು ಅಂದರೆ ನಾನು ಯಾಕೆ ಇನ್ನೊಂದು ಸಲ ಹೇಳಿದೆ ಅಂದರೆ, ನಾವು ಈ 605ನೆಯ ಮಹಾಸಂಚಿಕೆ ಒಳಗೆ ನೀವು ನೋಡ್ಕೊಂಬನ್ನಿ, ಹೊಸಬರಿಗೂ ಅಥವಾ ಅಕಸ್ಮಾತ್ ಹೊಸದಾಗಿ ಯೂಟ್ಯೂಬ್ ನೋಡ್ತಾ ಇರೋರು ವಿ ನಂಜುಂಡಸ್ವಾಮಿ ಅಂಥೇಳಿ ಗೂಗಲ್ಗೆ ಹೋಗಿ ಹಾಕಿದ್ರೆ 11-12ರಲ್ಲಿ ರಾಗಗಳಲ್ಲಿ 30 ರಾಗಗಳಲ್ಲಿ ಅಳವಡಿಸಿ ಹಾಡಿ ನುಡಿಸಿ ಮಾಡಿದ್ದೀನಿ, ವ್ಯಾಖ್ಯಾನ ಮಾಡಿರಲಿಲ್ಲ. ಯಾಕೆ ಇಲ್ಲಿ ವ್ಯಾಪಕ ಬಂತು ನನಗೆ ಅಂದರೆ, ನಾನು ರಾಗಗಳನ್ನು ಈ ಶ್ಲೋಕಗಳಿಗೆ ಅಳವಡಿಸುವಾಗ ಅಲ್ಲಿ ರಾಗದ ಹೆಸರು ಯಾವುದು ಬರುತ್ತೆ, ಸುಮಾರು ಒಂದೊಂದು ನಾಲ್ಕು ಶ್ಲೋಕಕ್ಕೇ ರಾಗ ಹಾಕಿರೋದು ಧ್ಯಾನ ಶ್ಲೋಕದಿಂದ, ಆ ಭಾವ ಏನು ಬರುತ್ತೆ ಅದರ ಅರ್ಥ, ಜೊತೆಗೆ ರಾಗದ ಹೆಸರೇ ಬರುವಂಥ ನಾಮ ಇದೆಯಾ ಅಲ್ಲಿ ಅಂತ ನೋಡ್ಕೊಳ್ಳೋದು ಒಂದು ಯೋಚನೆ ಮಾಡಿದೆ. ಹಾಗಾದಾಗ ಇಲ್ಲಿ ಗ್ಯಾಪ್ ಕಾಮಂತು ಇಲ್ಲಿ ವಾಚಸ್ಪತಿರುದಾರದಿಹಿ ಕರ್ನಾಟಕ ಸಂಗೀತ ವಾಚಸ್ಪತಿ ರಾಗದಲ್ಲಿ ನಾ ಹಾಡಿದ್ದೀನಿ. ನೀ ಅದನ್ನು ಅದು ಗ್ಯಾಪ್ಕ ಬಂದಾಗ ನಾನು ಸುಮಾರು ಆ ರೀತಿ ಬಂದಿದೆ ಆ ರಾಗದಲ್ಲೇ ನಾನು, ಯಾಕೆಂದರೆ ನನ್ನ ಹತ್ರ ಕಲಿತ ರಾಗದಲ್ಲಿ ಕಲಿತ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತದು. ಅದನ್ನು ಕೇಳಿದಾಗ ಹೇಳಿದರು, ಸರ್ ಹೌದು ಸರ್ ನಾವು ಅವಾಕ ಹೇಳಿದ್ರಿ ಗ್ಯಾಪ್ಕ ಬಂತು, ಈ ರಾಗದ ಹೆಸರು ಅಲ್ಲಿ ಬರುತ್ತೆ ನೋಡಿ. ಆ ರೀತಿ ಅಂದರೆ ಗಮನ ಒಂದು ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾ ಇದ್ದಾಗ ರಾಗದ ಹೆಸರೂ ಗ್ಯಾಪ್ಕ ಬರುತ್ತೆ,
ಆಮೇಲೆ ಆ ರಾಗದಲ್ಲಿ ಯಾವ್ಯಾವುದೋ ಕೃತಿಗಳು ಸಂಗೀತ ಕಲ್ತಿರೋರಿಗೆ ಅಥವಾ ಭಾಳ ಶ್ರೋತೃಗಳು ಇದ್ದಾರೆ, ಉತ್ತಮವಾದ ಶ್ರೋತೃಗಳು, ಎಲ್ಲರೂ ಹಾಡಲೇಬೇಕು ಅಥವಾ ನುಡಿಸ್ಬೇಕು ಅಂತಿಲ್ಲ, ಒಳ್ಳೆ ಕೇಳ್ಮೆ ಇರೋರು. ಆಗ ವಾಚಸ್ಪತಿ ರಾಗದ ಯಾವುದೇ ಕೃತಿ ಬಂದರೂ ಕೂಡ ನಾನು ಆ ವಾಚಸ್ಪತಿ ರಾಗದಲ್ಲಿ ಹಾಡಿ ನುಡಿಸಿರೋವಂಥದ್ದು ಜ್ಞಾಪಕ ಬಂದು ಇದೊಂದು ಅಂದರೆ ಒಂದು ವಿಚಾರ ತಿಳ್ಕೊಂಡ್ರೆ ಯಾವುದು ಯಾವಾಗ ಎಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಎಲ್ಲ ಕ್ಷೇತ್ರದವರೆಗೂ ಇರೋದರಿಂದ ಆ ನಾಮಗಳೇ ಅಷ್ಟು ಚೆನ್ನಾಗಿ ಭೀಷ್ಮಾಚಾರ್ಯರು ರಚನೆ ಮಾಡಿರುವಂಥದ್ದು ಈ 108 ಆ ಶ್ಲೋಕಗಳಲ್ಲಿ. ಈಗ ಆರಿದ್ರಾ ನಕ್ಷತ್ರ ನೋಡಿ, ಮೊದಲು ಇಲ್ಲಿ ನಾವು ಈ ಅಭಿಯಾನ ಶುರು ಮಾಡಿದಾಗ ನಮ್ಮ ನಕ್ಷತ್ರ ಅಂದಾಗ ಇದಕ್ಕೆ ನಾವು ಅಂತ ಅಲ್ಲಿ ಇನ್ವಾಲ್ವ್ ಆಗ್ತೀವಿ. ಆ ನಾವು ಅನ್ನೋದು ಬರೋದೇ ಒಳ್ಳೆಯದು, ನಾವು ಅಂದಾಗ ಅದಕ್ಕೆ ಬಹಳ ವಿಶೇಷವಾದಂಥ ಆಮೇಲೆ ಸುಲಭವಾಗಿ ಒಂದು ಚಾಂಟಿಂಗ್ ಟೈಮ್ನಲ್ಲಿ ಬರುತ್ತೆ ಅಂತ ಇನ್ನಷ್ಟು ಸುಲಭ ಆಗುತ್ತೆ. ಹೀಗೆ ಸುಲಭಾಗತಿ ಹೀ ಅಂದ್ರಿಂದ ಎಲ್ಲೂ ಎಲ್ರಿಗೂ ಬೇಕಾಗಿರೋದು ಸುಲಭವಾಗಿ ವಿಚಾರ ತಿಳ್ಕೋಬೇಕು. ಒಬ್ಬ ಗುರುವಾದವರು ಅಷ್ಟೇ ಯಾವುದೇ ಸ್ಟೂಡೆಂಟ್ಸ್ಗೆ ಅವ್ರ ಕಷ್ಟ ಅಂತಲೇ ಬರೋದು, ಅವ್ರಿಗೆಲ್ಲ ಗೊತ್ತಿದ್ದರೆ ಯಾಕೆ ಗುರುಗಳ ಹತ್ರ ಬರ್ತಾರೆ. ಆದಷ್ಟು ಸುಲಭವಾಗಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಾವೆಷ್ಟು ಕಷ್ಟಪಟ್ಟು ಅನ್ನೋದು ನಮ್ಮ ಗುರುಗಳು ನಮಗೆ ಎಷ್ಟು ಚೆನ್ನಾಗಿ ಶಿಕ್ಷಣ ನೀಡಿದ್ದಾರೆ ಅದನ್ನು ಇನ್ನಷ್ಟು ಕಾಲ ಧರ್ಮಕ್ಕೆ ತಕ್ಕ ಹಾಗೆ ಇನ್ನಷ್ಟು ಉತ್ತಮ ಮಾಡಿ ಹೇಳಬೇಕಾದಂಥ ನಮ್ಮ ಧರ್ಮ ಇದು. ನಾವು ಶಿವಶಕ್ತಿ ಕಲಾಕೇಂದ್ರದಲ್ಲಿ ನಾವು ನಡ್ಕೊಂಡು ಬರ್ತಾ ಇರೋ ರೀತಿ ಅದನ್ನು ನಮ್ಮ ಶಿಷ್ಯರು ಪ್ರಶಿಷ್ಯರು ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವೆಲ್ಲ ಒಟ್ಟು ಕಲಿತವರು ಈ ರೀತಿ ಇನ್ನಷ್ಟು ಜನಕ್ಕೆ ಇದನ್ನು ನೀವು ನೇರವಾಗಿ ಕೇಳೋ ಯೂಟ್ಯೂಬಲ್ಲಿ ಇರೋದರಿಂದ ನಂಬರ್ಗಳು ಕೊಟ್ಟಿರೋದರಿಂದ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಧಿಕಸ್ಯ ಅಧಿಕ ಫಲಂ ಅಂತ ಭಾಳಷ್ಟು ಜನಕ್ಕೆ ಮಾಡೋದರಿಂದ ಒಂದು ಮೂಲ ದೀಪದಿಂದ ಇನ್ನೊಂದು ನೂರಾರು ದೀಪ ಈ ಕಾರ್ತಿಕ ಮಾರ್ಗಿಶ್ರಮ ದೀಪದಿಂದ ದೀಪ ಹಚ್ಕೊಂಡು ಹೋದರೆ ಎಷ್ಟು ಜನಕ್ಕೆ ಒಬ್ಬೊಬ್ಬರು ನೀವು ಮನಸ್ಸು ಮಾಡಿದ್ರೆ ಒಬ್ಬೊಬ್ಬರು ಎಷ್ಟೋ ಲಕ್ಷ ಜನಕ್ಕೆ ಇದನ್ನು ತಲುಪಿಸ್ಬಿಡ್ಬೋದು. ಇದು ನಮ್ಮ ಉದ್ದೇಶ. ನಮಗೆ ಹೆಸರು ಕೀರ್ತಿ ಬರೋದಿಲ್ಲ, ನಾವು ವಿಷ್ಣು ಮುಂದೆ ಮಹಾತಾಯಿ ಕೃಪೆ ಬಂದು ಅವೆಲ್ಲ ಒಂದೊಂದು ಸಣ್ಣ ಇಂಥ ಇದನ್ನು ಪಠನೆ ಮಾಡುವಂಥ ಯೋಗ ನಮಗೆ ಸಿಕ್ಕಿದೆಯಲ್ಲ, ಮಹಾತಾಯಿ ನಮಗೆ ಪಂಚೇಂದ್ರಿಯಗಳನ್ನು ಬಹಳ ಸುವ್ಯವಸ್ಥಿತವಾಗಿ ನಾವು ಉಚ್ಚಾರಣೆ ಮಾಡಿ ಇವುಗಳನ್ನು ಪಠನೆ ಮಾಡೋವಂಥ ಶಕ್ತಿ ನಮ್ಗೆ ಕೊಟ್ಟಿರೋದನ್ನು ಈ ರೀತಿ ಉಪಯೋಗಿಸ್ಕೊಳ್ಳೋಣ ಅನ್ನೋದು ಕೂಡ. ಹೀಗೆ ಒಂದೊಂದು ಬೆಳೀತಾ 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 10 ನಿಮಿಷದಲ್ಲಿ 3 ಸಾರಿ ನಿಮಗೆ ಪಠನೆ ಮಾಡಿಸಿ ನಂಗೆ ಗೊತ್ತು ನನ್ನ ಮುಂದಿನ ಹೇಳಿ ಸರ್ ಸುಮ್ಮನೆ ಅದೇ ಒಂದು ರೀತಿ ಮನಾಟವನ್ನೇ ಆಗಬಾರ್ದು ಅಂತ 5 ನಿಮಿಷ 15 ನಿಮಿಷ ಯಾಕೆಂದರೆ ವಿಚಾರಗಳನ್ನು ಮೊದಲು 3 ಸಾರಿ ಹೇಳ್ಕೊಂಬನ್ನಿ. ಮತ್ತೆ ಹೇಳ್ತೀನಿ, ಆರಿದ್ರಾ ನಕ್ಷತ್ರದವರು ಏನು ಹೇಳ್ಕೋಬೇಕಾಗಿಲ್ಲ, ಇನ್ನೂ ಹಿಂದಿನದು ಹೇಳ್ಕೊಂಡು ಮೊದಲದು ಹೀಗೆ ಹೇಳ್ಕೊಂಡು ಬರ್ತಾಯಿನಿ. ಮುಂದಿನ ಸಂಚಿಕೆ 600 ಮುಂದಿನ ನಕ್ಷತ್ರದ ಹೇಳ್ಬಿಟ್ಟಿರ್ತೀನಿ. ಯಾಕೆ ಪುನರ್ವಸು ರಾಮನ ನಕ್ಷತ್ರ ಪುನರ್ವಸು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಪಠನೆ ಮಾಡ್ತೀನಿ. ಈಗ 605 ಆರಿದ್ರಾ ನಕ್ಷತ್ರದ ಪಠನೆ 24 ಲೆಕ್ಕನೂ ಹಾಕ್ಕೊಂಡು ಹೋಗಿ ಬಂದೀವಿ. ಒಂದೊಂದು ನಕ್ಷತ್ರಕ್ಕೆ 4 ಪಾದ, ಇದು 6 ನಕ್ಷತ್ರ ಮುಗೀತು ಅಂದರೆ 24 ಒಂಥರ ಚಿಕ್ಕ ಮಕ್ಕಳು ಯಾರು ಕೇಳ್ತಾ ಇದ್ದಾರೆ ನೋಡು ಹಾಗೆ ಸಂಖ್ಯೆ ಕೇಳು ಎಷ್ಟೇದು ಅಂತ ನೀವು, ಯಾಕೆ ನಮಗೆಲ್ಲ ಇದು ಮಾಡ್ತಾ ಇದ್ದಿದ್ದು ಹೇಳ್ತೀವಿ. ನಾವೆಲ್ಲ ಈ ಗೋಲಿ ಅಂತ ಆಡ್ತಾ ಇದ್ವಿ, ನಾವು ಗೋಲಿ ಆಡ್ತಾ ಇದ್ದಾಗ ಒಂದು ಗೋಲಿ ಅದಕ್ಕೆ ತಾಕ್ತಟ್ಕೆ ಈಗ ಎಷ್ಟೇ 24 ಹೇಳು ಒಂದು ಎಟ್ಕೆ ನೋಡಿ ಆ ರೀತಿ ತಕ್ಷಣ ನಾವು ಹೇಳಬೇಕು. ಒಂದು ರೀತಿ ಆಟನೂ ಆಯಿತು ಕಲಿಕೆನೂ ಆಯಿತು. ಸಿ ಲರ್ನ್ ಆ್ಯಂಡ್ ಬೈ ಹಾರ್ಟ್ ಒಂದು, ಇನ್ನೊಂದು ಲರ್ನ್ ಆ್ಯಂಡ್ ರೀಲರ್ನ್ ಇನ್ನೊಂದು ಆಯಿತು. ಇನ್ನೆಲ್ಲ ಹೇಳೋರು ನಮಗೆ ಮಾಡ್ತಾ ಮಾಡ್ತಾ ಇದ್ದ ಥ್ರೂ ಗೇಮ್. ನಮ್ಮ ಆ ಗೇಮು ಎಂಥ ನಾವು ಆಟಗಳು ಆಡ್ತಾ ಇದ್ದು ಅಂದರೆ ಈ ರೀತಿ ನಮ್ಮ ಗುರುಗಳನ್ನ ಸ್ಮರಿಸ್ಕೋತಾ ಇದ್ದು ಅದನ್ನು ನಿಮಗೆ ಟ್ರಾನ್ಸ್ಮಿಟ್ ಮಾಡಬೇಕು. ಈ ಟ್ರಾನ್ಸ್ಮಿಷನ್ನೇ ಒಬ್ಬರಿಂದ ಒಬ್ಬರಿಗೆ ಇಂತಹ ಹೊಸ ಕೆಲವು ವಿಚಾರಗಳನ್ನು ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತೀವಿ ನಾವು, ನನಗೂ ಆಗ ಗೊತ್ತಿರಲಿಲ್ಲ, ಈಗ ಗೊತ್ತಿರೋದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ಇದೇ ಆರಿದ್ರಾ ನಕ್ಷತ್ರ ಇದರಲ್ಲಿ ಆಮೇಲೆ ನಕ್ಷತ್ರದ ಬಗ್ಗೆ ಆಮೇಲೆ ಹೇಳ್ತೀನಿ, ಯಾಕೆಂದರೆ ಒಂದೊಂದು ನಕ್ಷತ್ರದಲ್ಲೂ ಈ ಶ್ಲೋಕಗಳಲ್ಲಿ ಏನು ಅಡಗಿವೆ ಅಂತರ್ಥನ ಮುಂದೆ ಹೇಳೋವಂಥ ಸಂದರ್ಭ. ಯಾಕೆಂದರೆ ಹಿಂದಿನ ಕೆಲವು ಸಂಚಿಕೆಗಳನ್ನು ಕೇಳಿದವರು ಹೇಳಿದರು ಸರ್ ಅದರ ವಿವರ ಯಾವಾಗ ಹೇಳ್ತೀರಾ ಅಂತ. ಅದು ಕೂಡ ನಿನ್ನೆ ಮೊನ್ನೆ ಇನ್ನೂ ಇದನ್ನು ಅಪ್ಲೋಡ್ ಮಾಡಿಲ್ಲ, ಆದರೆ 28 ಸಂಚಿಕೆಗಳಲ್ಲಿ ನಾನು ಆಗಲೇ ಮಾನಸಿಕ ಚಿಕಿತ್ಸೆ ಮತ್ತು ವಿಷ್ಣು ಸಹಸ್ರನಾಮ ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಾ, ಅದಕ್ಕೆ ಬಂದ ಪ್ರತಿಕ್ರಿಯೆನ ಇನ್ನಷ್ಟು ಬಂದಿದೆ. ಆದರೆ ನಾನು ಈ ಒಂದು ನಕ್ಷತ್ರಗಳದ್ದನ್ನೆಲ್ಲ ನಿಮಗೆಲ್ಲ ಇಡೀ ವರ್ಲ್ಡ್ ಪ್ಲ್ಯಾಟ್ಫಾರಮ್ನಲ್ಲಿ
ಪಠನೆ ಮಾಡಿ ಶಿವಶಕ್ತಿ ಕಲಾಕಿಂದ ಮತ್ತೆ ನೀವು ಹೇಳಿದ ಕೆಲವು ಸೂಚನೆಗಳನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಈ 605ನೇ ಮಹಾಸಂಚಿಕೆಗೆ ಮಂಗಳ ಹೇಳಿ ನೀವೆಲ್ಲ ಪಠನೆ ಮಾಡ್ತಾಯಿರ. ಮುಂದಿನ 606ನೇ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಆ ನಕ್ಷತ್ರ ಯಾವುದು ಅಂತ ಹೇಳಿದ್ದೀನಿ, ಪುನರ್ವಸು ನಕ್ಷತ್ರ. ನಮಸ್ಕಾರ.